ಇದನ್ನು ಬದುಕ್ಸಕ್ಕೆ ಟ್ರೈ ಮಾಡದೆ ಬದುಕ್ಸೋಕ್ಕಾಗಲಿಲ್ಲ ಅವ್ರ ಹತ್ರ ಅವರೇ. ನಮಸ್ತೆ ಗೆಳೆಯರೇ, ನೋಡಿ ಇದೊಂದು ಮನುಷ್ಯ ಮತ್ತು ಜೀವಿಗಳ ನಡುವಿನ ವಿಶೇಷ ಅನುಸಂಧಾನ. ಅದು ಯಾವುದೋ ಒಂದು ವಿಚಿತ್ರ ಕಾಯಿಲೆಯಿಂದಲೋ, ಮಾನಸಿಕ ವೇದನೆಯಿಂದಲೋ, ಅಥವಾ ಸಂಗಾತಿಯನ್ನು ಕಳ್ಕೊಂಡು ದುಃಖ ವೇದನೆಯನ್ನು ಅನುಭವಿಸ್ಕೊಂಡು ತನ್ನಷ್ಟಕ್ಕೆ ತಾನು ನೀರಿಗೆ ಬಿದ್ದು ಆ ತಂಪಿನೊಂದಿಗೆ ತನ್ನ ದೇಹದ ತಾಪವನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದೆ, ಸಾಯಲಿಚ್ಛಿಸ್ತಾ ಇದೆ, ಆತ್ಮಹತ್ಯೆ ಮಾಡಿಕೊಂಡು. ಪ್ರಾಣಿಗಳು ಆತ್ಮಹತ್ಯೆಗೆ ಪ್ರಯತ್ನ ಪಡುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಹೀಗಿರುವಾಗ ಆ ರೈತ ಅವನು ಕುಮಾರ್ ಅಂತ ರಾಮ್ಪುರ ನಂಜನಗೂಡ ಹತ್ರ ಅದನ್ನು ಏನಾದರೂ ಮಾಡಿ ಕಾಪಾಡೋಣ ಅಂತ ಅವನು ಪ್ರಯತ್ನ ಪಡ್ತಾ ಇದ್ದಾನೆ. ಅದು ಮತ್ತೆ ಬಂದು ನೀರಿಗೆ ಬೀಳುತ್ತೆ, ಇವನು ಮತ್ತೆ ಹೊರಗಾಗ್ತಾ ಇದ್ದಾನೆ. ಇವನು ಅದು ಬದುಕಲಿ ಅಂತ ಹೇಳ್ತಾ ಇದ್ದಾನೆ, ಅದು ತಾನು ಸಾಯಬೇಕು ಅಂತ ಒದ್ದಾಡ್ತಾ ಇದೆ. ತಲೆನ ಫುಲ್ಲು ನೀರಲ್ಲಿ ಮುಳುಗಿಸ್ಬಿಡುತ್ತೆ. ಸತತ ಪ್ರಯತ್ನದಿಂದ ಈ ಮನುಷ್ಯ ಮತ್ತು ಆ ಜೀವಿಯ ಹೋರಾಟ ನಡೀತಾನೇ ಇತ್ತು. ಅದನ್ನು ಸರ್ಪಸಂತತಿಗೆ ಸೇರಿರೋದದು, ಅದನ್ನು ರೆಪ್ಟೈಲ್ ಅಂತಾರೆ. ಜೀವಸಂಕುಲ ಮನುಷ್ಯ ಹುಟ್ಟೋಕ್ಕೆ ಮೊದಲಿಂದ ಇದೆ ಅಂತ ಈ ಸಂತತಿ ತುಂಬ ಸಂವೇದನಾಶೀಲ ಸಂತತಿ, ಭೂಮಿಯನ್ನು ಕಾಪಾಡ್ತಾ ಇರುವಂಥ ಸಂತತಿ ಇದು. ಇವುಗಳನ್ನು ಸಿಕ್ಕಲ್ಲಿ ಕೊಲ್ಲಕ್ಕೆ ಹೋಗ್ತಾರೆ, ಕೊಲ್ಲಬಾರ್ದು. ಈ ರೈತನಿಗೆ ನಮೋ ನಮಃ. ಅವನದನ್ನು ಬದುಕಿಸಲು ಪ್ರಯತ್ನ ಪಡ್ತಾ ಇದ್ದಾನೆ ಶಾರೀರಿಕವಾಗಿ, ಆದರೆ ಅದರ ಮನಸ್ಸಲ್ಲಿ ಆಗ್ತಾ ಇರೋ ಗೊಂದಲಗಳು ವೇದನೆಗಳು ಯಾರು ಸರಿಪಡಿಸೋಕ್ಕೆ ಸಾಧ್ಯ? ಮೊಟ್ಟೆ ಒಡೆದೋದ್ರೂ ಜೀವಿಗಳು ಈ ರೀತಿ ವಿಲ್ಲವಿಲ್ಲ ಒದ್ದಾಡುತ್ತೆ. ತನ್ನ ಮೊಟ್ಟೆನ ಯಾರಾದರೂ ತಿಂದರೂ ಈ ರೀತಿ ಒದ್ದಾಡುತ್ತೆ. ಹೀಗೆ ಈ ಜೀವಿಗಳ ಸಮತ್ವವನ್ನು ನಾವು ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾ ಇರಬೇಕು. ಕರುಣೆ ದೇವರಿಗೆ ಇಷ್ಟವಾದ ಗುಣ ಕಣ್ರಿ. ಧನ್ಯವಾದ. ಅಹೋರಾತ್ರ.